ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಂಡೂರು, ಗದಗದ ಪ್ರತಿನಿಧಿ. ಇವತ್ತೊಂದು ನಿಮಗೋಸ್ಕರ ಕೈಮಗ್ಗ ನೇಕಾರರ ಒಂದು ಸಂಕಷ್ಟದ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತೇನೆ. ಅವರು ಕೈಮಗ್ಗ ನೇಕಾರರು ಸಹ ಏನು ಜನರ ಒಂದು ಮಾನ ಮುಚ್ಚುವ ಕೆಲಸವನ್ನು ಸಹ ಮಾಡ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನೇಕಾರರೇ ನೇದಂಥ ಬಟ್ಟೆಗಳನ್ನೇ ನಾವೆಲ್ಲ ಹಾಕೊಳ್ಳೋದು ಜಾಸ್ತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೈಮಗ್ಗ ನೇಕಾರರು ಕೂಡ ಈಗ ನಶಿಸಿ ಹೋಗುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಸರ್ಕಾರ ಅವರಿಗಾಗಿ ನೀಡ್ತಕ್ಕಂಥ ಪ್ರೋತ್ಸಾಹನ ಯೋಜನೆ ಏನಿತ್ತು, ಆ ಯೋಜನೆ ಈಗ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಆ ಎಲ್ಲ ಏನು ಕೈಮಗ್ಗ ನೇಕಾರರ ಕುಟುಂಬಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗ ಆ ಕುಟುಂಬಸ್ಥರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾಕಂದರೆ ಅವರಿಗೆ ನೀಡ್ತಕ್ಕಂಥ ಪ್ರೋತ್ಸಾಹನ ಸಿಗದೇ ಇರೋದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಸಹ ಎದುರಿಸ್ತಾ ಇದ್ದಾರೆ. ಸರ್ಕಾರ ನೇಕಾರರ ಕುಟುಂಬಗಳನ್ನು ಉತ್ತೇಜನ ಮಾಡಬೇಕು, ಅವರಿಗೆ ಉತ್ತಮವಾದಂಥ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಸಾಕಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂತು. ತದನಂತರ 2017ರಿಂದ ಪ್ರಸ್ತುತದವರೆಗೆ ಕೈಮಗ್ಗ ನೇಕಾರರಿಗೆ ಏನು ಕೊಡಲಾಗ್ತಾ ಇತ್ತು, ಪ್ರೋತ್ಸಾಹಧನ ಯೋಜನೆ, ಆ ಪ್ರೋತ್ಸಾಹಧನ ಯೋಜನೆ ಈಗ ಸಂಪೂರ್ಣವಾಗಿ ಬಂದಾಗಿರುವಂಥ. ಯಾಕಂದರೆ ಕೈಮಗ್ಗ ನೇಕಾರರು ಕೂಡ ಏನು ಕಾಟನ್ ಬಟ್ಟೆಗಳನ್ನು ನೇಯ್ತಾ ಇದ್ರು, ಪಾಲಿಸ್ಟರ್ ಬಟ್ಟೆಗಳನ್ನು ನೇಯ್ತಾ ಇದ್ರು. ಇವರಿಗೆ ಪ್ರತಿಯೊಂದು ಬಟ್ಟೆನ ಏನು ನೇಯ್ತಾರೆ ಆ ನೇದಂಥ ಬಟ್ಟೆಗೆ ಕೊಡ್ತಕ್ಕಂಥ ಏನು ಆ 100 ರೂಪಾಯಿ ಕೂಲಿಗೆ ಹೆಚ್ಚುವರಿಯಾಗಿ ಪ್ರೋತ್ಸಾಹಧನ ಅಂತೇಳಿ ಸುಮಾರು 15ರಿಂದ 30 ರೂಪಾಯಿವರೆಗೆ ಸರ್ಕಾರ ಕೂಡ ನಿಗದಿ ಮಾಡಿತ್ತು. ಅದು 2013ರಿಂದ 2017ರವರೆಗೆ ಮಾತ್ರ ಅವರಿಗೆ ಪ್ರೋತ್ಸಾಹಧನವನ್ನು ನೀಡಿತು. ತದನಂತರ 2017ರಿಂದ ಈವರೆಗೆ ಪ್ರಸ್ತುತದವರೆಗೆ ಯಾವುದೇ ರೀತಿ ಅವರಿಗೆ ಬರ್ತಕ್ಕಂಥ ಪ್ರೋತ್ಸಾಹಧನವನ್ನು ನೀಡ್ತಾ ಇಲ್ಲ. ಹೀಗಾಗಿ ಆ ಏನು ಕೈಮಗ್ಗವನ್ನು ನಂಬಿಕೊಂಡು ಏನು ಕುಟುಂಬಗಳಿದ್ದಾವೆ, 100ರಾರು ಕುಟುಂಬಗಳೇನಿದ್ದಾವೆ ಅವೆಲ್ಲರೂ ಸಹ ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರಲ್ಲೂ ಗದಗ ಜಿಲ್ಲೆಯಲ್ಲೇ ಸುಮಾರು 400ಕ್ಕೂ ಅಧಿಕ ನೇಕಾರರು ಏನು ಕುಟುಂಬಗಳು ಕೂಡ ಕೈಮಗ್ಗವನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಈಗ ಏನು ಎಲೆಕ್ಟ್ರಿಕಲ್ ಮಗ್ಗಗಳು ಬಂದಿದ್ದಾವೆ, ಆ ಒಂದು ಮಗ್ಗದ ಮೊರೆ ಸಾಕಷ್ಟು ಜನರು ಹೋಗ್ತಾ ಇದ್ದಾರೆ. ಆದರೆ ಕೈಮಗ್ಗ ನೇಕಾರರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕೋದು ಕೂಡ ಇದೊಂದು ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಕೈಮಗ್ಗ ನೇಕಾರರನ್ನೇ ಉತ್ತೇಜನ, ಅವ್ರಿಗೆ ಎಲ್ಲರೂ ಕೂಡ ಉತ್ತೇಜನ ನೀಡಬೇಕು, ಆ ನೇಕಾರಿಕ ಕುಟುಂಬಕ್ಕೆ ಕೂಡ ಅನುಕೂಲ ಆಗಬೇಕಂತೇಳಿ ಪ್ರೋತ್ಸಾಹಧನವನ್ನು ಸರ್ಕಾರ ಕೂಡ ಜಾರಿಗೆ ತಂದಿತ್ತು. ಆದರೆ ಸರ್ಕಾರ ಇತ್ತೀಚೆಗೆ ಯಾಕೆ ಅದನ್ನು ಬಂದ್ ಮಾಡ್ತು ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದರೆ ಇದಕ್ಕೆ ಆಗಿ ಸಾಕಷ್ಟು ನೇಕಾರರ ಕುಟುಂಬಗಳು ಕೂಡ ಈಗ ಬೀದಿಗೆ ಬರುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥ. ಯಾಕಂದರೆ ಎಷ್ಟು ದುಡಿತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅವರಿಗೆ ದುಡಿಮೆಗೆ ಪ್ರತಿಫಲ ಸಿಗ್ತಾ ಇತ್ತು. ಆದರೆ ಈಗ ಅದರ ಜೊತೆಗೆ ಪ್ರೋತ್ಸಾಹಧನ ಕೂಡ ಸಿಗ್ತಾ ಇತ್ತು. ಆದರೆ ಇತ್ತೀಚೆಗೆ 2013ರಿಂದ 2017ರವರೆಗೆ ಮಾತ್ರ ಅವರಿಗೆ ಪ್ರೋತ್ಸಾಹಧನ ಸಿಕ್ತು. ತದನಂತರ 2017ರಿಂದ ಪ್ರಸ್ತುತವರೆಗೆ ಯಾವುದೇ ರೀತಿ ಅವರಿಗೆ ಪ್ರೋತ್ಸಾಹಧನ ಆಗಲಿ ಸಹಾಯಧನವಾಗಲಿ ಈಗ ಸಿಗ್ತಾ ಇಲ್ಲೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೇಕಾರ ಕುಟುಂಬಗಳು ಕೂಡ ಈಗ ಎದುರಿಸ್ತಾ ಇದ್ದಾವೆ. ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಅವರು ಏನು ಮಾತನಾಡಿದ್ರು ಅನ್ನೋದನ್ನು ಕೇಳ್ಕೊಂಡು ಬರೋಣ, ಬನ್ನಿ. ನಮ್ಮ KTDC ಒಳಗೆ ಈಗ ದುಡಿಯಾಕತ್ತೆ 55-60 ವರ್ಷನೇ ಕಾತ್ರಿ. ಈಗ ನಮ್ಮ ದುಡ್ಡು ಇಟ್ಟು ನಾವು ದುಡಿಯಾಕತ್ತೀವ್ರಿ. ಲೋನ್ ಮಾಡ್ಯಾರ ನಮ್ಮ್ಯಾಗ, ಅದನ್ನು ಲೋನ್ ಮುಟ್ಸೀವಿ. ಅದು ಮುಟ್ಟಿ 8 ದಿವಸ ಆದರೂ ನಮ್ಗೆ ಹೇಳಿದ್ದಿಲ್ಲ. ಒಮ್ಮೆ ಅಂದ ಒಮ್ಮೆ ನೋಡಿ ಕೇಳಿದ್ ಅಂದ್ರೆ ಒಂದಿಷ್ಟು ಮಂದಿ ರೊಕ್ಕ ಒಳಗೆ ಕೊಟ್ರ, ಹೆಚ್ಚಾಗಿದ್ದು ಮುರಿದಿದ್ದು ಒಂದಿಷ್ಟು ಮಂದಿ ಕೊಟ್ಟಿಲ್ಲ. ಅಲ್ಲಿ ಮುರಿ ನಿಂದಿರ್ಸ್ಯಾರ. ಅಲ್ಲಿಗೆ ನಾವು ತಕರಾರು ಮಾಡಿಂದ ನಮ್ಮ ದುಡ್ಡು ನಾವು ಇಟ್ಟು ನಾವು ದುಡಿಯಾಕತ್ತೀವಿ, ದುಡಿದಿದ್ರಾಗ ಮುರ್ಕೊಂಡ್ ತರ್ತಾಗೆ ಹಂಗಾಗೈತಿ ಹಿಂಗಾಗೈತಿ ಅಂತಂದು ಆತಂತ ನಾವು ಸುಮ್ಮನೆ ಇರ್ತೀವಿ. ಏನ್ರಿ ನಮ್ಮ ಹೆಸರಿನ ಮ್ಯಾಗ ಸಾಕೋಬೇಕು, ಅನುದಾನ ಬರ್ತೈತಿ ಮಾಡ್ತೈತಿ ಎಲ್ಲ ನೇಕಾರಿಗಾಗಿ ಅಂತಂದು ನಮಗಂತೂ 1 ಪೈಸೆ ತಲುಪಿಲ್ಲ, 1 ಪೈಸೆ ಕೊಟ್ಟಿಲ್ಲ. ಇನ್ಸೆಂಟಿವ್ ಅಂತ ಮಾಡಿದ್ರು, ಅದನ್ನು ಒಂದು ಸ್ವಲ್ಪ ದಿವ್ಸ ಕೊಟ್ಟರು ಅದನ್ನು ಬಂದ್ ಮಾಡಿಟ್ಟಾರ. ಈಗ ನಾವು ನೈತೀವಿ ಅಂತಂದ್ರೆ ಈ ಪೋರ್ಲಮ್ ಕೊಟ್ಟು ರುಚಿ ಹತ್ತಿ ಬಿಟ್ಟೈತೆ ಅವ್ರಿಗೆ. ಏನ್ರಿ ಪೋರ್ಲಮ್ಗೆ ನೈಸ್ತಾರ, ನೀ ಇಷ್ಟಕ್ಕೊಂದು ಕೂಲಿ ಇಷ್ಟಕ್ಕೊಂದು ಇನ್ಸೆಂಟಿವ್ ಈ ನೇಕಾರಿ ಕೊಡ್ಬೇಕಾಗತ್ತಲ್ಲ ಅಂತಂದು ಎಲ್ಲಿ ಬೆಟ್ಟಿ ಅಲ್ಲೇ ರೆಡಿ ಹಾಕವು, ಎಲ್ಲಿ ಮಾಲ್ ಅಲ್ಲೇ ಹೋಗ್ತೈತಿ ಗಪ್ಪ ಆಕೈತಿ, ಎಲ್ಲ ಪೋರ್ಲಮ್ ನೈಸ್ ಕೊಡಕತ್ತಾರ. ಏನ್ರಿ ಸಾಲಿ ಇನ್ಫಾರ್ಮ್ ಏನ್ರಿ ಈಗ ಮೊನ್ನೆ ನೋಡಿದ್ರೆ ಈಗ ಹೋದರ್ಸ್ ಮೀಟಿಂಗ್ ಕರೆದಿದ್ರು ಹೋಗಿದ್ವಿ, ಅಲ್ಲಿ ಚರ್ಚೆ ಆಯ್ತು 60 ಕೋಟಿ ಬಟ್ಟಿ ರಿಜೆಕ್ಟ್ ಆಗೈತಿ, KTDC ನಷ್ಟ ಆಗೈತಿ. ಅದನ್ನು ಯಾರು ಅನ್ಭವಿಸ್ಬೇಕ್ರಿ? ಮತ್ತು ನಾವು ಕೈಲಿ ನೈಯಾರ ನಾವು ಅನ್ಭವಿಸ್ಬೇಕನ್ರಿ? KCC ದಿವಾಳಿ ಎದ್ದೈತಂತ ಈಗ ನಯ್ಯಾಕ ಈಗ ಕೊಡವಲ್ರು. ಹೆಂಗೆ ನೈದು ಕೊಡ್ತೀವಿ ಅಂದ್ರೆ ನಾವು ಹೆಂಗೆ ಚಲೋ ಅರ್ರಿ, ಅದಿಷ್ಟು ಬಿಟ್ಟು ಹೋಗ್ಬೇಕು ನಾವು ಪೋರ್ಲಮಿಗೆ ನೈಸ್ಬೇಕು ಅನ್ನೋದು ಅವ್ರ ಉದ್ದೇಶ ಐತಿ. ನಮಗೆ ಭಾಳ ಕೀಳು ಮಾಡಿ ನೋಡಕತ್ತಾರ ಆಫೀಸರು, ಇದರಿಂದ ನಮಗೆ ಮುಕ್ತಿ ಕೊಡಿಸ್ಬೇಕು, ನಮಗೆ ಲಾಭಾಂಶ ನಮಗೇನೈತಿ ನಮಗೆ ಪರಿಹಾರ ಕೊಡಿಸ್ಬೇಕು, KCC ಬಂದ್ ಮಾಡ್ಬೋದು ರೀ. ನಮಗೀಗ ಈ ನಮ್ಮನ್ನು ಎದ್ಲಗಾಡ್ ಕೊಡೋದಕ್ಕೆ ಮಕ್ಕಳು ನಯಾಕತ್ತಿಲ್ರಿ, ಕೈಮಗ್ಗಕ್ಕೆ ಯಾರು ಇಳಿಲಿಲ್ಲ. ನಿಮಗೆ ಬೇಕಾಗೈತಿ ನೀವು ಇಳಿದಿರಿ, ನೀನೇರಿ ನೀವು ಮರದಗೇಡ್ ಹಾಗ್ರಿ. ನಾವು ಅಂತೂ ಕೈಮಗ್ಗಕ್ಕೆ ನೇಯಕ್ಕೆ ಒಲ್ಯು ಅಂತವು ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಪೋರ್ಲಮಿಗೆ ಹೊಂಟಾರ್ರಿ. ಏನಿಲ್ಲ ಅಂದ್ರೆ 1,500 ಜನ ಮಕ್ಕಳು ಮೊಮ್ಮಕ್ಕಳು ಪೋರ್ಲಮನ ಯಾಕತ್ತಾರ್ರಿ. ನಮಗೆ ಕೊಡೋದಿದ್ರೆ ನಮಗೆ ಪೋರ್ಲಮಿಗೆ ಕೊಡೋಣ್ರಿ ಬಟ್ಟಿ, ಅದ ಬಟ್ಟಿ ನೀಟಾಗಿ ನೈದು ಕೊಡ್ತೀವಿ ನಾವು. ಏನ್ರಿ ಇಲ್ಲ ಅಂದ್ರೆ ಆಗ್ಲಿದ್ದ ಕಾಲಕ್ಕೆ ಆಫೀಸ್ ಮುಚ್ಚಬೇಕು, ನಮಗೆ ಪರಿಹಾರದನ್ನ ಕೊಡ್ಬೇಕಂತ ನಾವು ಕೇಳ್ಕೊಂತೀವ್ರಿ. ಮನೆಗೆ 2 ಮಗ್ಗ ಆದ್ಯಪ್ಪ ಅಂದ್ರೆ ಏನಿಲ್ಲ ಅಂದ್ರೂ 2,000 ಹಾಕೋದು.
ಮಗ್ಗ 2000 ಮಗ್ಗದ್ದು ಇಷ್ಟು ಇನ್ಸೆಂಟಿನ ರೊಕ್ಕ ಇಟ್ಕೊಂಡು ಕೂತ್ಕೊಂಡಲ್ಲ ಅವರು ಕೊಡು ಅಂದ್ರೆ ಕೊಡೋದು ಏನು ಮತ್ತು 100-10 ರೂಪಾಯ್ದಂಗೆ ಅವರು ಕಟ್ ಮಾಡ್ಕೊಂಡಿರ್ತಾರೆ ಅದನ್ನ ಮತ್ತು ಅಂದ್ರೆ ಲೆಕ್ಕ ಮಾಡಿ ಕೊಡ್ಬೇಕ್ರಿ ಅವರು. ಈಗ 7 ವರ್ಷ 8 ವರ್ಷ ಚಾಲು ಅಲ್ಲ, ಈಗ ಇನ್ನೂ ಅಲ್ಲಿಗೆ ಅದನ್ನು ನಮ್ಗೆ 10 ಪೈಸ ಕೊಟ್ಟಿಲ್ಲ ಅವರು. ಕೊಡು ಅಂತ ನಂದೆ ಅಂದ್ರೆ ಅವ್ರು ಏನದಕ್ಕೆ ನಮ್ಗೆ ಉತ್ತರ ಕೊಡೋಲ್ರು. ಎಲ್ಲ ತಿಳಿಸೇವಲ್ಲಿ ನಾವು ತಿಳಿಸೋಕೆ 3-4 ವರ್ಷ ಆತ್ರಿ, ಬಂದೇ ಇಲ್ಲ. ಏನು ಪರಿಹಾರ ಸಿಕ್ಕಿಲ್ಲ ರೀ ಸರ. ಹಾಂ, ನಾವು ಕೆಲಸ ಮಾಡಿ 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 ಕಾಲು ಎತ್ತಿ ಇಡಕ್ಕೆ ಬರೋಂಗಿಲ್ಲ, ಕಣ್ಣು ಮಂಜು ಮಂಜು ಹಾಕವ್ರಿ ಸರ, ಎಳಿ ಕಾಣಂಗಿಲ್ಲ. ಹಾಂ, ನಮ್ಗಿನ ಚಟ್ಟಿಂದು ಬರೋದು ಬರ್ಬೇಕ್ರಿ ಸರ, ನಮಗೇನು ಪರಿಹಾರ ಇಲ್ಲ ಏನ್ರಿ ಸರ. ಹಾಂ, ಈಗ ನಮ್ಮ ಜೀವನ ಮುಂದೆ ನಡೆಯೋದು ಹೆಂಗ್ರಿ, ಮಕ್ಕಳನ್ನ ನೇಯಂಗಿಲ್ಲ ಏನಿಲ್ಲದ್ರಾಗ ಹೊರಗೆ ಹೋಗ್ಕರ್ರಿ ಅವರು. ಹಾಂ, ನಾವು ವಯಸ್ಸಾದವ್ರು ಇಬ್ಬರು ಗಂಡ ಎಂತಿ ಅದೀವಿ ರೀ. ಹಾಂ, ನಮ್ಮ ಮುಂದೆ ಜೀವನ ಹೆಂಗ್ರಿ ನಮ್ಮದು, ಈಗ ಹಿಂಗೆ ನೇಯದ ಆಗ್ಲಿಕ್ಕಂದ್ರೆ ನಮ್ದೊಂದು 50,000 ಸೆನೆಯಕ್ಕೆ ಬರಾಕ್ಬಿಡ್ರಿ ಏನ್ರಿ. ಮತ್ತು ಅದೇನು ಈಗ ಭಾಳ ಜನ ಅದೇವ್ ರೀ ಸರ್, 1,000 ಮಗ್ಗನ ಇರ್ಬಾರ್ದು ನೋಡ್ರಿ ಸರ. ಏನ್ರಿ, ಯಾರಿಗೆ ಅರ್ಜಿ ಕೊಟ್ಟಿವ್ರಿ ಸರ? ಅಯ್ಯೋ, ಆಗಿ ಅರ್ಜಿ ಹಾಕ್ಯಮ್ಮ, ಹ್ಞೂ ಬಂದಾಗ ನೋಡ್ತೀವಿ, ಬಂದಾಗ ನೋಡ್ತೀವಿ ಅಂತ ಹಿಂಗೆ ಮುಗ್ದು ಪಾಚಿ ಕಳಿಸ್ತಾರೆ ನಮ್ಗೆ. ಏನೂ ಇಲ್ಲರಿ ಸರ, ನೇಯ್ದು ಕೂಲಿನೂ ಇಲ್ಲ ಏನ್ರಿ. ಅದ ಒಂತಾಗ 22 ಮೀಟ್ರ್ ನೇಯ್ಕೊಂಡು ಹೋದ್ರು ವಾರನ್ವಾರ, ಅದ ಒಂದು 600 ರೂಪಾಯಿ ಬರ್ತೈತ್ರಿ. ಹಾಂ, ಅದು ವಾರನ್ವಾರ ಆಗುತ್ತನ್ರಿ ಈಗಿನ ಕಾಲಕ್ಕೆ. ಅದ ಮತ್ತೆ ರೀ ಬರ್ತೈತಮ್ಮ ಬರ್ತೈತಮ್ಮ, ಇವತ್ತು ಬರ್ತೈತೆ ನಾಳೆ ಬರ್ತೈತೆ ಅಂತ ಹಿಂಗೆ ಹೇಳಿ ಕಳಿಸ್ತಾರ್ರಿ ನಮ್ಗೆ. ಬರೋದು ಈಗ ಒಂದು 6-7 ವರ್ಷ ಆತ್ರಿ ಸರ. ಸರ, ನಮ್ಗೆ ಇನ್ಸೆಂಟಿವ್ ಅಂತ ಕೊಡ್ತಿದ್ರು ಪ್ರೋತ್ಸಾಹನ. ಅದು 1 ಏಪ್ರಿಲ್ 2013 31 ಮಾರ್ಚ್ 2017 ಕೊಟ್ಟಾರಿ. ಈಗ 1 ಏಪ್ರಿಲ್ 2017 ಅದು ಈಗ ಪೂರ ಬಂದ್ ಮಾಡಿಬಿಟ್ಟಾರಿ ಸರ್. ಅದು ಬಂದ್ ಆಗೈತಂತ ಇವ್ರು ಹೇಳ್ತಾರ, ಆದ್ರೆ ಬಂದ್ ಆಗಿದ್ದಕ್ಕೆ ಏನು ಸಾಕ್ಷಿ ಇಲ್ರಿ ಏನ್ರಿ. ನಾವು ಅದು ಬರ್ತಾ ಹಿಂಗಾಗಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಓದ್ಸಕ್ಕೆ ಅದು ನಾವು ಎಷ್ಟೋ ಅನುಕೂಲ ಮಾಡ್ಕೊಂಡಿದ್ವಿ, ಆಮೇಲೆ ಕೂಲಿ ಹೆಚ್ಚು ಮಾಡಿಲ್ರಿ, ಅದ್ರಾಗ ಹೆಚ್ಚು ಬರ್ತಲ್ಲ ಅಂತ ಅನ್ಕೊಂಡಿದ್ವಿ ರೀ. ಈಗ ಅದು ಬಂದ್ ಮಾಡಿಟ್ಟಾರ್ರಿ. ಅದು ಅಮೌಂಟ್ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಸರ್, ಎಲ್ಲ ಓವರಾಲ್ ಕರ್ನಾಟಕನೇ ಬರ್ಬೇಕಲ್ರಿ. ಹಾಂ, ಆಮೇಲೆ ವೆರೈಟಿ ಮ್ಯಾಗೆ ಕೊಡ್ತಿದ್ರಿ ರೀ, ಅದನ್ನು 1 ರೂಪಾಯಿಗೆ 15 ಪೈಸ, ಆಮೇಲೆ ಕಾಟನ್ಗೆ 1 ರೂಪಾಯಿಗೆ 30 ಪೈಸ ಹಿಂಗೆ ಕೊಡ್ತಿದ್ರಿ ರೀ. ಅದು ಬಂದ್ ಮಾಡಿಟ್ಟಾರ್ರಿ. ಆಮ್ಯಾಕೆ TF ಬರ್ತಿತ್ತು ಟ್ರಿಪಲ್ ಫಂಡ್ ಅಂತೇಳಿ, ಅದು ಸಹಿತ ಎಷ್ಟು ರೀ 2020 ಕ್ಲೋಸ್ ಮಾಡ್ಯಾರ್ರಿ. ಅದು ಬಂದ್ ಆಗೈತೆ ಅಂತೇಳಿ ಬಂದ್ ಮಾಡಿಬಿಟ್ಟಾರ ಬಿಡ್ರಿ. ನಾವು 108 ರೂಪಾಯಿ ಮುರಿತಿದ್ವಿ ರೀ, 15 ವರ್ಷ ಎಲ್ಲ ಮುಗಿದೋಗ್ಯಾವ ರೀ. ಆದ್ರೆ ಆ ದುಡ್ಡು ಇನ್ನೂ ಕೊಡಾಕ್ತಾರಿಲ್ರಿ ಇವರು. ಒಂದು ಭಾಗ ಕೊಟ್ಟಾರ್ರಿ ಸ್ವಲ್ಪ ಮಟ್ಟಿಗೆ, ಉಳ್ಕಿದ್ದು ಕೇಳಿದ್ರೆ ಮಾತ್ರ ಜವಳಿ ಇಲಾಖೆ ಕೇಳತ್ತಾರ್ರಿ. ಜವಳಿ ಇಲಾಖೆಯವ್ರು ಕೇಳಿದ್ರೆ ಇಲ್ಲ, ನಿಮ್ಮ KHDC ಆಫೀಸ್ನಿಂದ ನಮಗೇನು ಲೆಟ್ರ್ ಬಂದಿಲ್ಲ, ಅವ್ರು ಲೆಕ್ಕ ಮಾಡಿ ಕಳ್ಸ ಅಂತ ಅವ್ರು ಹೇಳ್ತಾರ್ರಿ. ಹೊಲ್ದಾಡ್ಸಕತ್ತಾರ್ರಿ, ಯಾರು ಕರೆಕ್ಟ್ ಇದಕ್ಕೆ ಮೆಸೇಜ್ ಕೊಡ್ತಾ ಇಲ್ಲರಿ. ನಮ್ದು ನೋಡ್ಬೇಕು ಸರ್, ಅವು ಭಾಳ ಅಕ್ಕವ್ರಿ ಅವು ಲೆಕ್ಕ. ಯಾಕಂದ್ರೆ 2-3 ತಿಂಗಳೊಮ್ಮೆ ಹಾಕ್ತಿದ್ರು, 4,000-5,000 ಹಿಂಗೆ ಬರ್ತಿದ್ವಿ ರೀ ಅವು. ಮತ್ತೀಗ ಸುಮಾರು 7.5 ವರ್ಷ ಆಗೈತಂದ್ರೆ ಒಂದು ಅಂದಾಜು ಲೆಕ್ಕ ಹೇಳ್ರಲ್ಲ, ಮತ್ತು ಹಿಂಗೆ ಹಾಕತ್ ನೋಡ್ರಿ. ಅದು ಭಾಳ ಐತ್ರಿ ಎಲ್ಲ ನೇಕಾರರು. ಆಮೇಲೆ ಬಟ್ಟಿದ ಕಂಡೀಷನ್ ಭಾಳ ಆಗೈತೆ ರೀ, ಕಚ್ಚಾ ಮಾಲು ಪೂರ್ತಿ ತರ್ಡ್ ಕ್ಲಾಸ್ ತರಿಸ್ತಾರೆ ರೀ, ಕ್ವಾಲಿಟಿ ತರ್ಸಂಗಿಲ್ಲ. ಹ್ಞೂ, ಕೇಳೋದು ಮಾತ್ರ ಒಳ್ಳೆ ಗುಣಮಟ್ಟ ಬಟ್ಟೆ ಕೇಳ್ತಾರೆ ರೀ. ಕೇಳಿದ್ರಲ್ಲ ನೇಕಾರರ ಗೋಳಿನ ಕಥೆಯನ್ನು, ಯಾಕಂದರೆ ದಿನನಿತ್ಯ ತಾವು ಕೈಮಗ್ಗದ ಮೂಲಕ ನೇಯ್ದ್ರೆ ಮಾತ್ರ ಅವರಿಗೆ ಉಪಜೀವನಕ್ಕೆ ಹಣ ಸಿಗುತ್ತೆ. ಅಂಥ ಒಂದು ನೇಕಾರರ ಕುಟುಂಬಗಳು ಈಗ ನಶಿಸಿ ಹೋಗುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಕೈಮಗ್ಗವನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು, ಆದರೆ ಸುಮಾರು 40-50 ವರ್ಷಗಳ ಕಾಲ ಆ ಕೈಮಗ್ಗದ ಮೂಲಕವೇ ತಮ್ಮ ಜೀವನವನ್ನು ಉಪಜೀವನವನ್ನು ಸಾಗಿಸ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರು ಕೂಡ ಈ ಕೈಮಗ್ಗವನ್ನು ನಂಬಿಕೊಂಡು ಬಂದಂಥ ಕುಟುಂಬಗಳು ಈಗ ಅವರಿಗೆ ಸಿಗ್ತಕ್ಕಂಥ ಪ್ರೋತ್ಸಾಹ ಸಿಗದೇ ಇರೋದ್ರಿಂದ, ಸರ್ಕಾರದಿಂದ ಸಿಗ್ತಕ್ಕಂಥ ಉತ್ತೇಜನ ಸಿಗ್ತಾ ಇರೋದ್ರಿಂದ ಈಗ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಇಂಥ ಬಡ ಕುಟುಂಬಗಳಿಂದ ಏನು ಕೈಮಗ್ಗವನ್ನು ನಂಬಿಕೊಂಡು ಏನು ಕುಟುಂಬಗಳಿದ್ದಾವೆ ಅಂಥವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಇನ್ನಷ್ಟು ಕೈಮಗ್ಗ ನೇಕಾರರು ಕೂಡ ಆ ಒಂದು ಬಟ್ಟೆಯನ್ನು ಇದು ದೇಶಕ್ಕೆ ಕೂಡ ಅನುಕೂಲ ಆಗುತ್ತೆ, ಜೊತೆಗೆ ಜನರಿಗೆ ಮಾನ ಮುಚ್ಚುವಂಥ ಕೆಲಸ ಕೂಡ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು KSDC ಯೋಜನಾ ಅಧಿಕಾರಿಯಾಗಿರ್ತಕ್ಕಂಥ ಜಯಪ್ರಕಾಶ್ ಅವರು ಕೂಡ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆಗೆ. ಏನೆಲ್ಲ ಮಾತನಾಡಿದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆ, ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ಯಾವುದೇ ರೀತಿ ಫಂಡ್ ಬರ್ತಾ ಇಲ್ಲ, ಹೀಗಾಗಿ ಸಮಸ್ಯೆ ಆಗಿದೆ, ಸರ್ಕಾರದಿಂದ ಫಂಡ್ ಬಂತಂದ್ರೆ ನಾವು ಹಣವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಜಯಪ್ರಕಾಶ್ ಅವರು ಕೂಡ ಏನೆಲ್ಲ ಮಾತನಾಡಿದ್ದಾರೆ ಕೇಳ್ಕೊಂಬರೋಣ, ಬನ್ನಿ. ಇವಾಗ ಮೊದಲು ಗೌರ್ಮೆಂಟ್ ವಿವರ್ಸ್ ಪ್ಯಾಕೇಜ್ ಸ್ಕೀಮ್ನೊಳಗೆ ಅಲ್ಲಿ ಅನುದಾನ ಬರ್ತಾ ಇತ್ತು, ಇವಾಗ ಆ ಅನುದಾನ ಬರ್ತಾ ಇಲ್ಲ. ಎಲ್ಲಿವರೆಗೆ ಅಂದರೆ 2017 ಮಾರ್ಚ್ವರೆಗೂ ಕೊಟ್ಟಿದ್ದಾರೆ. ತದನಂತರ ಉತ್ಪಾದನಾ ಈ ಇನ್ಸೆಂಟಿವ್ ಕೊಡ್ತಾ ಇಲ್ಲ.
ಇಲ್ಲ, ಅದು ನಿಗಮ ಮತ್ತು ಸರ್ಕಾರದ ಇದು ಇರ್ತದೆ. ವಿವರ್ಸ್ ಪ್ಯಾಕೇಜ್ ಸ್ಕೀಮ್ ಅಂದರೆ ನಿಗಮ ಒಂದಿಷ್ಟು ಹಣ ಏಕಾರ ಸಲುವಾಗಿ ಕೊಡ್ತಾ ಇರ್ತಿತ್ತು. ಆಮೇಲಿಂದ ಈಗ ಮೊದಲು ಉತ್ಪಾದನಾ ಇದು ಕೊಡ್ತಾ ಇರೋದು ಎದಕ್ಕಂತಂದರೆ ಉದ್ಯೋಗ ಸ್ಕೀಮು ಹೆಚ್ಚಿಗೆ ಬೇಕಾಗಿತ್ತು ನಮಗೆ ಪ್ರತಿ ವರ್ಷ. ಸೊ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂಥೇಳಿ ಅವರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾಯಿದ್ರು. ಬರ್ತಾ ಬರ್ತಾ ಏನಾಯಿತು, ನಮಗೆ ಸರ್ಕಾರದಿಂದ ಈ ಉದ್ಯೋಗ ಸ್ಕೀಮು ಕಡಿಮೆ ಹಾಕುವಂತ ಬಂತು. ಒಂದೊಂದು ವಿಭಾಗಗಳನ್ನು ಕಟ್ ಮಾಡ್ಕೊತ ಬಂದು ಕಟ್ ಮಾಡ್ತಾ ಬಂದರು. ಸೊ ಹಾಗಾಗಿ ಅಲ್ಲಿ ಪ್ರೊಡಕ್ಷನ್ ಉತ್ಪಾದನೆ ಕಡಿಮೆ ಬೇಕಾಗಿದ್ದರಿಂದ ಪ್ರೋತ್ಸಾಹನ ಕೊಡ್ತಾ ಇಲ್ಲ. ಅದನ್ನು ಬೇರೆ ಇತರೆ ವಿಎಸ್ ಪ್ಯಾಕೇಜ್ ಅಂದರೆ ಅವರಿಗೆ ಅಸೆಸರೀಸ್ ಕೊಡಬೇಕು, ಸಲಕರಣೆ, ಇತರೆ ಸಲಕರಣೆಗೆ ಕೊಡಲಿಕ್ಕೆ ಆ ದುಡ್ಡನ್ನು ಹಣವನ್ನು ವಿನಿಯೋಗಿಸಲಾಗ್ತದೆ. ಇಲ್ಲ, ನಮಗೇನಾಗುತ್ತೆ, ನಮಗೆ ಈಗ ಮ್ಯಾನೇಜ್ಮೆಂಟ್ದವರು ಏನೇ ಮಾಡಿದರೂ ನಮ್ಮ ಎಮ್ ಡಿ ಅವರು ಅದನ್ನು ಇಂಥದ್ದು ಮಾಡಿರಿ ಅಂತ ಅಂದಾಗ ಮಾತ್ರ ನಾವು ಒದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮೊದಲು 2017 ಅವರು ಉತ್ಪಾದನೆ ಆಧಾರಿತವಾಗಿ 700 ಜನಕ್ಕೆ ಒಂದು 8 ಲಕ್ಷ, ಅಂದರೆ 3 ತಿಂಗಳಿಗೆ 8 ಲಕ್ಷ ರೂಪಾಯಿ ಕೊಟ್ಟಿದ್ದಿದೆ. ಇವಾಗಾದರೂ ಕೂಡ ಬಂದರೆ ಉತ್ಪಾದನೆ ಮೇಲೆ ಕೊಡ್ತಾ ಇದ್ದೀವಿ ಅವ್ರಿಗೆ ಎಲ್ಲರಿಗೂ. ಅಂದರೆ ಯಾರು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ ನೆಕ್ಕಾರು ಅವ್ರಿಗೆ ಹೆಚ್ಚಿಗೆ ಬರ್ತದೆ, ಯಾರು ಕಡಿಮೆ ಮಾಡ್ತಾರೆ ಅವ್ರಿಗೆ ಕಡಿಮೆ ಬರ್ತದೆ. ಇಲ್ಲ, ಆ ಥರ ಏನಿಲ್ಲ. ಈ ಇತ್ತಿತ್ತಲಾಗಿ ಏನಾಗ್ತಿದೆ, ಈ ನಮ್ಮ ಉದ್ಯೋಗಕ್ಕೆ ಸುಮಾರು 4-5 ಜನ ಬೇಕಾಗತ್ತೆ. ಇದು ಕುಟುಂಬ ಉದ್ಯೋಗ ಇದು. ಹಾಗಾಗಿ ಈಗ ಜನರು ಎಜುಕೇಟ್ ಆಗ್ತಾಯಿದ್ದಾರೆ, ಪ್ರತಿಯೊಬ್ಬರೂ ಬೇರೆ ಬೇರೆ ಉದ್ಯೋಗ ಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರಮ ಕಡಿಮೆ ಇರಬೇಕು ಆ ಥರ. ಜಾಸ್ತಿ ಜನ ಪೊರ್ಲುಮ್ಗೆ ಹೋಗ್ತಾ ಇದ್ದಾರೆ. ಇದು ಏನಾಗುತ್ತೆ, ನಮ್ಮೊಂದು ಉದ್ಯೋಗಕ್ಕೆ 4 ಜನ ದುಡಿಬೇಕು. ಹಾಗಾಗಿ ಯಾರು ಇಂಡಿವಿಜುವಲ್ ಆಗಿ ದುಡಿತಾ ಇದ್ದಾರೆ ಅವರು ಆ ಥರ ಉದ್ಯೋಗಗಳಿಗೆ ಅರಿಸಿ ಹೋಗ್ತಾ ಇದ್ದಾರೆ. ಕೆಎಸ್ ವೀಕ್ಷಕರ ಕೇಳಿದಾರಲ್ಲ, KHDC ಯೋಜನಾ ಅಧಿಕಾರಿಯಾಗಿರ್ತಕ್ಕಂಥ ಜಯಪ್ರಕಾಶ್ ಅವರ ಮಾತನ್ನು, ಸರ್ಕಾರ ಆದಷ್ಟು ಬೇಗ ಮುತುವರ್ಜಿ ವಹಿಸಿ ನೇಕಾರರ ಕುಟುಂಬಗಳಿಗೆ ಇರೋದನ್ನು ಕೈಮಗ್ಗ, ನೇಕಾರರು ಕೈಮಗ್ಗವನ್ನೇ ನಂಬಿಕೊಂಡು ಜೀವನವನ್ನು ಏನು ಸಾಗಿಸ್ತಾ ಇದ್ದಾರೆ ಅಂತಹ ಕುಟುಂಬಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿದರೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಈಗ ಸಾಮಾಜಿಕ ವಲಯದಲ್ಲೂ ಕೂಡ ಈಗ ಚರ್ಚೆ ಆಗ್ತಾಯಿದೆ. ಸಾರ್ವಜನಿಕರು ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ತಿದ್ದಾರೆ. ಸರ್ಕಾರ ಮುತುವರ್ಜಿ ವಹಿಸಿ ಇಂಥ ಬಡ ಏನು ಕೈಮಗ್ಗ ನೇಕಾರರು ಏನಿದ್ರೆ ಅವ್ರಿಗೂ ಕೂಡ ಪ್ರೋತ್ಸಾಹ ನೀಡಿದರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಈ ನೇಕಾರರ ಗೋಳಾಟದ ಕಥೆಯನ್ನು ನೀವೆಲ್ಲ ನೋಡಿದ್ರಲ್ಲ, ಈ ರೀತಿ ಅವನು ನೇಕಾರಿಕೆಯನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥ 100+ ಕುಟುಂಬಗಳು ಗದಗ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ನೇಕಾರರ ಸಮಸ್ಯೆ ಕೂಡ ಈಗ ಇದೇ ರೀತಿ ಇರತಕ್ಕಂಥದ್ದು. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ನೇಕಾರರ ಏನು ಕುಟುಂಬಗಳಿಂತ ಇವಕ್ಕೆ ಪ್ರೋತ್ಸಾಹಧನವನ್ನು ಕೊಡುವಂಥ ಕೆಲಸ ಮಾಡಬೇಕಿದೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.